ಮೂರ್ನಾಲ್ಕು ದಿವಸದಿಂದ ತಲೆನೋವು ಅಂತ ಹೆಂಡತಿ ಮನೆಯಲ್ಲಿ ಇದ್ಲು. ಫಸ್ಟ್ ದಿವಸ ಡಾಕ್ಟರ್ ಹತ್ರ ಹೋದ್ರೆ ಮೈಗ್ರೇನ್ ಹೇಳಿದ್ರು. ಗುರುವಾರ ತಲೆ ಮದ್ದಿಗೆ ತಗೊಂಡು ಮನೆಯಲ್ಲಿ ಮಲಗಿದ್ಲು. ಶುಕ್ರವಾರ ಬೆಳಿಗ್ಗೆ ಬಾತ್ರೂಮ್ಗೆ ಹೋದವಳು ಅಲ್ಲಿ ಕೂತ್ಕೊಂಡು ಅವಳನ್ನು ಅರ್ಜೆಂಟಾಗಿ ಮಿಷನ್ ಆಸ್ಪತ್ರೆಗೆ ಕರ್ಕೊಂಡು ಹೋದೆವು. ಮಿಷನ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಡಾಕ್ಟ್ರು ಚಿಕಿತ್ಸೆ ನೀಡಿ ಇಂಜೆಕ್ಷನ್ ಅನ್ನು ಕೊಟ್ಟರು. ಡಾಕ್ಟ್ರ್ ಹೆಸರು ಗೊತ್ತಿಲ್ಲ ಮಾತ್ರ, ರಾಕೇಶ್ ಡಾಕ್ಟರ್ ರಾಕೇಶ್ ಅಂದರೆ ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಕೊಟ್ಟಾದಮೇಲೆ ಮಿಷನ್ ಆಸ್ಪತ್ರೆಯಿಂದ ಇಂಜೆಕ್ಷನ್ ಕೊಟ್ಟಾದಮೇಲೆ ಮನೆಗೆ ಕರ್ಕೊಂಡೋಗಿ ಆರಾಮಾಗ್ತದೆ, ಏನು ಪ್ರಾಬ್ಲಮ್ ಇಲ್ಲ, ಇದು ನಿದ್ದೆದ ಇಂಜೆಕ್ಷನ್, ಇದನ್ನು ತಗೊಂಡು ಸ್ವಲ್ಪ ಹೊತ್ತಾದಮೇಲೆ ಎದ್ದೆ ಹೇಳ್ತಾರೆ. ಎದ್ದಾದ್ಮೇಲೆ ಚಹಾ ಕೊಟ್ಟು ಮಾತ್ರೆಯನ್ನು ಕೊಡಿ ಅಂತ ಹೇಳಿದರು. ಅದೇ ಪ್ರಕಾರ ನಾವು ಮನೆಗೆ ಕರ್ಕೊಂಡೋಗಿ 8:30 ಎಬ್ಬಿಸುವ 8:30 ಎಬ್ಬಿಸುವಾಗ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ರಿಟರ್ನ್ ಅದೇ ಹಾಸ್ಪಿಟಲ್ ಹತ್ರ ಕರ್ಕೊಂಡು ಬರುವಾಗ ಡೌಟ್ಫುಲ್ ಅಂತ ಹೇಳಿದರು. ನಾವು ಕೇಳಿದ್ರೆ ನೀವೇ ಇಂಜೆಕ್ಷನ್ ಕೊಟ್ಟದಲ್ಲ ಸರ್ ಹೇಳಿ, ಅದು ನಾನು ಕೊಟ್ಟದಲ್ಲ, ಇನ್ನೊಂದು ಡಾಕ್ಟ್ರ್ ಕೊಟ್ಟದ್ದು, ನೀವು ಅವರ ಹತ್ರ ಮಾತಾಡಿ ಹೇಳಿದ್ರು. ಅಲ್ಲಿಂದ ಆ್ಯಂಬುಲೆನ್ಸಿಂದ ಆದರ್ಶಿಗೆ ಕರ್ಕೊಂಡು ಡೆತ್ ಅಂತ ಹೇಳಿದರು. ಓಕೆ, ಆದಮೇಲೆ ಕೋವಿಡ್ ಟೆಸ್ಟ್ ಮಾಡಿದರು, ಇದು ರ್ಯಾಪಿಡ್ ಟೆಸ್ಟಲ್ಲಿ ನೆಗೆಟಿವ್ ಅಂತ ಬಂತು. ಆದರ್ಶ ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನೆಗೆಟಿವ್ ಅಂತ ಬಂತು. ಆದಮೇಲೆ ಸ್ವ್ಯಾಬ್ ಟೆಸ್ಟ್ ಮಾಡಿದ್ರು, ಸ್ವ್ಯಾಬ್ ಟೆಸ್ಟ್ ಮಾಡಿದ್ದು 11:00 ಟೈಮಿಗೆ ಸ್ವ್ಯಾಬ್ ಟೆಸ್ಟ್ ಮಾಡಿದ್ದು. ಆದಮೇಲೆ ಒಮ್ಮೆ ಹೇಳ್ತಾರೆ 3 ಅವರ್ ಬೇಕು ಹೇಳ್ತಾರೆ, ಇನ್ನೊಮ್ಮೆ ಹೇಳ್ತಾರೆ 6 ಅವರ್ ಬೇಕು ಹೇಳ್ತಾರೆ. ನಾವು ಯಾವಾಗ ಆಸ್ಪತ್ರೆ ಮೇಲೆ ಕೇಸ್ ಮಾಡ್ತೇವೆ ಆದಮೇಲೆ 24 ಅವರ್ಸ್ ಬೇಕಂತ ಹೇಳಿ ಹೇಳ್ತಾರೆ. ಓಕೆ, 24 ಅವರ್ಸ್ ಅಂದರೆ 11:30 ತೆಗೆದ್ರೆ ಸಟರ್ಡೆ 22:00 ರಿಪೋರ್ಟ್ ಬರಬೇಕು. ಅದೇ ಫ್ರೈಡೇ ನೈಟ್ 9:30 ಫೋನ್ ಮಾಡಿ ಹೇಳ್ತಾರೆ ಪಾಸಿಟಿವ್ ಅಂತ ಹೇಳ್ತಾರೆ. ಇದರಲ್ಲಿ ಎಂಥದ ಡಾಕ್ಟರ್ ಅವರನ್ನು ಇದು ಬದುಕಿಸಲಿಕ್ಕೆ ಸಹ ದೊಡ್ಡ ಷಡ್ಯಂತ್ರವೇ ನಡೆದಿದೆ. ಆದಮೇಲೆ ನಾವು ಒತ್ತಾಯಪೂರ್ವಕವಾಗಿ ನಮಗೆ ರಿಪೋರ್ಟ್ ಬೇಕು ಹೇಳಿದ್ದಕ್ಕೆ ಮೊದಲು ಈ ರಿಪೋರ್ಟ್ ತೋರಿಸಿ, ಮೊದಲು ಈ ರಿಪೋರ್ಟನ್ನು ಕೊಡ್ತಾರೆ ಫಸ್ಟ್ ಈ ರಿಪೋರ್ಟನ್ನು ಕೊಡ್ತಾರೆ. ಈ ರಿಪೋರ್ಟ್ ನಮಗೆ ಬೇಡ. ಇದರಲ್ಲಿ ಡಾಕ್ಟರ್ ಹೆಸರಿಲ್ಲ, ಯಾವುದೇ ಉಲ್ಲೇಖ ಇಲ್ಲ. ಇದರಲ್ಲಿ ಡಾಕ್ಟರ್ ಸೀಲೆ ಆಂಡಿ ಸೈನ್ ಇಲ್ಲ, ಹಾಸ್ಪಿಟಲ್ ಇದೊಂದು ಹೆಸರಿಲ್ಲ, ಯಾವುದೇ ಇಲ್ಲ. ಇದನ್ನು ಮಾತಾಡಿದ್ದಕ್ಕೆ ಸ್ವಲ್ಪ ಹೊತ್ತು ಜನ ಎಲ್ಲ ಒಟ್ಟಾದ ಪ್ರತಿಭಟನೆ ಮಾಡಿ ಮೀಡಿದವರು ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಜಿಲ್ಲಾ ಸರ್ಜನ್ ಆ್ಯಂಬುಲೆನ್ಸ್ ಡ್ರೈವರ್ ಹತ್ರ ಈ ರಿಪೋರ್ಟನ್ನು ಕೊಡ್ತಾರೆ. ಇದರಲ್ಲಿ ಯಾವುದು ನ್ಯಾಯ? ಇದ್ರ ಎರಡರಲ್ಲಿ ಸಹ ಅವಳು 20ಗೆ ಮನೆಯಲ್ಲಿದ್ಲು, ಸ್ವ್ಯಾಬ್ ಟೆಸ್ಟ್ 20 ಅಂತ ಉಂಟು, ಅವಳು ಡೆತ್ ಆದದ್ದು 21ಗೆ, ಸ್ವ್ಯಾಬ್ ಟೆಸ್ಟ್ 20 ಅಂತ ಉಂಟು. ಹಾಗಾದರೆ ಇದು 20 ಹೇಗೆ ಆಯಿತು? ಅದು ಕೇಳ್ತಾರೆ ಟೈಪ್ ಮಾಡಿದವನದ್ದು ಇದು ರಿಪೋರ್ಟ್ ಯಾರದು? ಟೈಪ್ ಮಾಡಿದವನದ್ದು ಮಿಸ್ಟೇಕ್, 1 ಹಾಕೋದ್ರಲ್ಲಿ 0 ಆಗ್ತದೆ ಅಂತ. ಅದು ಆಟೋಮೆಟಿಕ್ ಜನ್ರೇಟ್ ಆಗಬೇಕಲ್ಲದೆ ಅದು ಟೈಪ್ ಮಾಡಲಿಕ್ಕೆ ಇಲ್ಲವೇ ಇಲ್ಲ. ಯಾವುದೇ ಇದ್ರೆ ಸಹ ಆಟೋಮೆಟಿಕ್ ಆ್ಯಪ್ ಇದ್ದರೆ ಆಟೋಮೆಟಿಕ್ ಜನ್ರೇಟ್ ಆಗ್ತದೆ, ಡೇಟ್ ಟೈಮು ಪ್ರತಿಯೊಂದು ಆಟೋಮೆಟಿಕ್ ಆಗ್ತದೆ. ಪಾಸಿಟಿವ್ ಹೇಗೆ ಬಂದಿದೆ ಅಂತ ನಮಗೆ ಬೇಕು. ಇದು ಬೇರೆಯವರದ್ದು ರಿಪೋರ್ಟ್. ಇದರಲ್ಲಿ ಕರೋನಾ ಅಂತ ಮಾಫಿಯೇ ಉಂಟು, ಇದರ ಹಿಂದೆ ಎಲ್ಲರೂ ಡಾಕ್ಟರ್ನವರು ಶಾಮೀಲಾಗಿದ್ದು, ಕರೋನಾ ದಂಧೆವಿದೆ. ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇರ್ತೇವೆ. ನನ್ನ ಹೆಂಡತಿಗೆ ಇದು ಆಗಲೇಬೇಕು, ಶಾಂತಿ ಸಿಗಲೇಬೇಕು. ನಮಗೆ SI ಫೋನ್ ಮಾಡಿ ಹೇಳ್ತಾರೆ ಪಾಸಿಟಿವ್ ಅಂತ ಬರೆದು ಕೊಡ್ಲಿಕ್ಕೆ ಹೇಳ್ತಾರೆ. ಪಾಸಿಟಿವ್ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ? ಡಾಕ್ಟರ್ ಹೇಳಿದ ಕೂಡಲೇ ಪಾಸಿಟಿವ್ ಅಂತ ಗೊತ್ತಾಗಬೇಕಲ್ಲ, ಇವರು ಹೇಗೆ ಹೇಳ್ತಾರೆ ಪಾಸಿಟಿವ್ ಅಂತ ಬರೆದು ಕೊಡಲಿಕ್ಕೆ? ಇದ್ರ ವಿರುದ್ಧ ನಾವು ಶಾಂತಿ ತಿಕ್ಕೋ ಅದನ್ನು ಪ್ರತಿಭಟನೆ ಮಾಡ್ತಾ ಇರ್ತೇವೆ. ಇದು ಇಲ್ಲಿವರೆಗೆ ಬಿಡುದೇ ಇಲ್ಲ. ನಾವು ನಾವು 5:45 ಟೈಮ್, 5:30 ಬೆಳಿಗ್ಗೆ 5:30 ಒಳಗೆ ಹಾಸ್ಪಿಟಲ್ ಕರ್ಕೊಂಡೋದೆ. ರಿಟರ್ನ್ 6:00 ಅವರು ರಿಟರ್ನ್ ಕಳಿಸಿದ್ದಾರೆ ನಮ್ಮನ್ನು. 6:30 ನಾವು ಮನೆಯಲ್ಲಿದ್ದೇವೆ. 6:30 8:30 ತನಕ ಅವಳು ಮನೆಯಲ್ಲಿ ಮಲಗಿದ್ಲು. 8:30 ಎಬ್ಬಿಸುವಾಗ ಅವಳದ್ದು ಏನು ರಿಯಾಕ್ಷನ್ ಇರಲಿಲ್ಲ. ರಿಟರ್ನ್ ಅಲ್ಲಿಗೆ ಕರ್ಕೊಂಡು ಬಂದೆ ಮಿಷನ್ ಹಾಸ್ಪಿಟಲ್ಗೆ. ಅಲ್ಲಿ ಹೀಗೆ ಆಯ್ತು ಅಂತ ಹೇಳಿದ್ರು, ಮತ್ತೆ ಅಲ್ಲಿ ಡೆತ್ ಆಯ್ತು ಆದರ್ಶ ಹಾಸ್ಪಿಟಲ್ ಹೋಗೋ ಡೆತ್ ಅಂತ ಹೇಳಿದ್ದಾರೆ. ನಾವು ಯಾವುದಂತ ನಂಬುದು ಹೇಳಿ? ಇಂಜೆಕ್ಷನ್ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಮಾತ್ರ, ಮತ್ತೆ ಅಂತ ಹೇಳಿಲ್ಲ. ಇಂಜೆಕ್ಷನ್ ಕೊಟ್ಟಿದ್ದು ನಿದ್ದೆದ ಇಂಜೆಕ್ಷನ್ ಹೇಳ್ತಾರೆ, ಅದೇ ಸ್ಲಿಪ್ಪಲ್ಲಿ ಇರೋದು ಗ್ಯಾಸ್ಟಿಕ್ ಇಂಜೆಕ್ಷನ್ ಅಂತ. ಅದು ಯಾವುದು ಕೊಟ್ಟದಂತ ನಮಗೆ ಕರೆಕ್ಟ್ ತನಿಖೆ ಆಗಬೇಕು. ಬಾಯಲ್ಲೆಲ್ಲ ನೊರೆ ಬಂದಿದೆ, ಏನಿಲ್ಲ. ಇಷ್ಟರವರೆಗೆ ಅವಳು ಮನೆಯಿಂದ ಕೋವಿಡ್ ಯಾವಾಗದಿಂದ ಸ್ಟಾರ್ಟ್ ಆಯ್ತು ಆವಾಗದಿಂದ ಅವಳು ಮನೆಯಿಂದ ಹೊರಗೆ ಹೋಗಿದ್ದಿಲ್ಲ. ನಾವು ಹೊರಗೆ ಹೋಗ್ತೇವೆ, SI ಹತ್ರ ಕೇಳಿದ್ದಕ್ಕೆ ನೀನು ಹೊರಗೆ ಹೋಗ್ತಿಲ್ಲ. ಆದ್ದರಿಂದ ಅವಳಿಗೆ ಇದು ಇಮ್ಯುನಿಟಿ ಪವರ್ ಕಮ್ಮಿ ಇರಬೇಕು, ಹಾಗಾಗಿ ಅವಳಿಗೆ ಹರಡ್ತದೆ. ನನಗೆ ಬರಬೇಕು, ನನ್ನ ತಾಯಿಗೆ ಬರಬೇಕು, ಮಕ್ಕಳ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಮೊದಲು ಪ್ರಾಯದ ಹೆಂಗಸರಿಗೆ ಬರಬೇಕು, ಮತ್ತೆ ಮಕ್ಕಳಿಗೆ ಬರಬೇಕು. ಇಮ್ಯುನಿಟಿ ಪವರ್ ಕಮ್ಮಿ ಇರೋದು ಹೇಳ್ತಾರೆ. ನನ್ನ ತಾಯಿ ಇದ್ದಾರೆ, ಅಸ್ತಮದ್ದು ತಾಯಿ ಇದ್ದಾರೆ, ಅಸ್ತಮದ ತಾಯಿಗೆ ಬರಲಿಲ್ಲ. ಈ ಹಾಗಾದ್ರೆ ಇವರು ಎಂತ ಹೇಳ್ತಾರೆ ಹೇಳಿ? ಮುಂದಿನ ನಡೆ ನಾವು ತೀರ್ಮಾನ ಮಾಡಿ ಮಾಡ್ತೇವೆ. ಈಗಲೇ ಪ್ರೆಷರ್ ಬರ್ತಾ ಉಂಟು, ನಿಮ್ಮ ಮುಂದಿನ ನಡೆ ಎಂತ ಅಂತ ಕೇಳ್ತಿದ್ದಾರೆ. ನಾವು ಮುಂದಿನ ನಡೆ ಯಾರಿಗೂ ಹೇಳುದಿಲ್ಲ, ಎಲ್ಲರ ಹತ್ರ ಮಾತಾಡಿ ನಾವು ಇದು ಮಾಡ್ತೇವೆ, ಮನವಿ ಕೊಡ್ತೇವೆ ಈಗ ಎಲ್ಲರಿಗೂ. ಈಗ 4 ದಿವಸ DC ಹೇಳಿದಾರಲ್ಲ, ಆದ್ರೆ ಅದು ಇದು ಮಾಡ್ಲೇಕ, ಅದು ಬಂದ್ಮೇಲೆ ನಾವು ಅದ್ರ ಕ್ರಮ ತಗೊಳ್ತೇವೆ. ರಿಪೋರ್ಟ್ ಕೊಡ್ತಾರೆ ಹೇಳಿದ್ದಾರೆ, ಅದ್ರ ಮುಂದಿನ ಕ್ರಮ ನಾವು ನೋಡ್ತೇವೆ. 21 ತಾರೀಕು ನಿಧನರಾದ ಶ್ರೀ ರಕ್ಷಾ ಅವರ ಸಾವಿನ ಬಗ್ಗೆ ತನಿಖೆಯಾಗಬೇಕೆಂಬ ಒಂದು ಉದ್ದೇಶದಿಂದ ಎಲ್ಲ ಸಮಾನ ಮನಸ್ಕರು ಸೇರಿ ಇವತ್ತು ಜಿಲ್ಲಾಧಿಕಾರಿಗೆ ತಹಸೀಲ್ದಾರ ಮುಖಾಂತರ ಒಂದು ಮನವಿಯನ್ನು ಕೊಡುತ್ತಿದ್ದೇವೆ. ಮನವಿ ಖಾಲಿ ಮನವಿ ಅಲ್ಲ, ಇದು ಪ್ರತಿಭಟನೆಯ ಒಂದು ಸ್ವರೂಪವಂತೆ ಇಟ್ಕೊಳ್ಳಿ. 7 ದಿನದ
ಇದು ದಿನ ಗಡುವು ಕೊಟ್ಟಿದ್ದೇವೆ ಏಳು ದಿನದ ಒಳಗೆ ಉನ್ನತ ತನಿಖೆಗೆ ಆದೇಶ ಮಾಡದಿದ್ದರೆ ನಾವು ನಮ್ಮ ಪ್ರತಿ ಹೋರಾಟವನ್ನು ಪ್ರಾರಂಭಿಸಲಿದ್ದೇವೆ ಹಾಗೂ ಈ ಇದರಿಂದ ಯಾರೆಲ್ಲ ರಕ್ಷಣೆ ಆಗ್ತದೋ ಅವರಿಗೆ ಎಲ್ಲ ಒಂದು ಶಿಕ್ಷೆ ಆಗಬೇಕೆಂಬ ಉದ್ದೇಶದಿಂದ ನಾವು ಈ ಕಾಪು ಸಮಾನ ಮನಸ್ಕರು ಸೇರಿ ಒಂದು ಮನವಿ ಸಂಘ ಹಾಗೂ ತುಳುನಾಡ ಹಿಂದೂ ಸೇನೆ ಜಂಟಿಯಾಗಿ ಇದರ ಬಗ್ಗೆ ಪ್ರತಿಭಟನೆ ಮಾಡುತ್ತೇವೆ ಆಮೇಲೆ ನನ್ನ ಹೆಸರು ಯಾದವ ಪೂಜಾರಿ ಅಂತ ತುಳುನಾಡ ಹಿಂದೂ ಸೇನೆಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಮನವಿಯಲ್ಲಿ ಕ್ಲಿಯರ್ ಆಗಿ ಬರೆದಿದ್ದೇವೆ ಕಲ್ಪೆಬೇಲ್ ಹೋಮಿಸೈಡ್ ಅಂದ್ರೆ ನರಹತ್ಯೆ ಕೇಸ್ ಇದರಲ್ಲಿ ಇದು ಮಾಡಬೇಕು ಸೆಕ್ಷನ್ 300 302 ಮತ್ತು 307 ರ ಪ್ರಕಾರ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗಬೇಕು ಇದು ನಮ್ಮ ಹೋರಾಟ ನಿರಂತರ ಯಾರು ಅದನ್ನು ತಪ್ಪು ಅಂತ ಅನಿಸಬೇಡಿ ಯಾಕಂದ್ರೆ ಇದು ಇವತ್ತು ಅವರಿಗಾದ ಅನ್ಯಾಯ ನಾಳೆ ನಮಗೂ ನಮ್ಮ ಮನೆ ಬಾಗಿಲಿಗೆ 100% ಉಂಟು ಕಾಲು ಒಂದು ಹೊರಗಡೆ ಉಂಟು ಅಷ್ಟೇ ನಾಳೆ ನಮ್ಮ ಮನೆ ಬಾಗಿಲ ಕಾಲು ಒಳಗೆ ಬರುವುದು 100% ಅದಕ್ಕಾಗಿ ಎಲ್ಲರಿಗೂ ನಮ್ಮನ್ನು ಕೈ ಜೋಡಿಸಂದು ಎಲ್ಲ ಸಂಘಟನೆ ಮತ್ತು ಎಲ್ಲ ಜನರಿಗೆ ಮತ್ತು ನನ್ನ ಬಂಧು ಮಿತ್ರರಿಗೆ ಎಲ್ಲರಿಗೂ ನಾನು ಕೇಳಿಕೊಳ್ಳುತ್ತೇನೆ ಅಷ್ಟೇ ಅವರೆ ಬರ್ಲಿನ್ ಬಂದ್ಲಿ ಹೋರಾಟ ಮತ್ತೊಂದಿಲ್ಲ ಈಗ ನಾಳಿನಿಂದ ಟೈಮ್ ಕೊಟ್ಟು ತನಿಖೆ ಆವಡ್ ಬಂದು ಐಕ್ ಪೂರಕ್ಕೆ ಪೂರ ಸಂಘದಾಗ ಪೂರ ಒಟ್ಟಾದ ಎಂಗಲಿಗೆ ಬೆಂಬಲ ಕೊಡೋದು ಬಂದು ಏನು ಅಂದ್ರೆ ಕೈ ಜೋಡಿಸೋಡು ಕೈ ಜೋಡಿಸೋಡು ಪೂರಕ್ಕ ಭಯಪಂಡ ಇನ್ನಿತ್ತ ಎಂಗಲಿಲ್ಲಡ ಅಂಡ್ ಎಲ್ಲ ನಿಕಲಿಲ್ಲಡ ಅವರೇ ಬಲ್ಲಿ ಒಂದು ಇತ್ತ ಎಂಗಲ್ ಒಂದೇ ಎಂಗಲ ಮಲ್ಪೆಗೆ ಕಣ್ಣಿ ಸಂಘಕ್ಕೆ ಕಣ್ಣಿ ಸಂಘಲ ಮನವಿ ಕೊರೊಂದಿಲ್ಲ ಇನ್ನಿ ನಮ್ಮ ಹಾಸ್ಪಿಟಲ್ ಲೆತಂಪೋಂಡ ಬನ್ನ ಪುನನೆ ಬರ್ಪು ಮಂದಿ ಕೂಡ ನಮ್ಮ ಮಂಡಿ ಉಪ್ಪರೆ ಬಲ್ಲಿ ನಮ್ಮ ಹಾಸ್ಪಿಟಲ್ ಲೆತಂಪೋನ ನಮಗೆ ಗುಣಮಲ್ತಿ ಕಡಪುರು ಇರೋ ನಮ್ಮ ಮಂಡಿ ಆಗೋದು ಇನ್ನು ಇಂಚೆ ನಡುವ ದುಂಬು ಕಡಪುರು ಉಂಡ ನಮ್ಮಿಲ್ಲಡ ಎರನ್ನಾತೆ ನೀವು ಹಾಸ್ಪಿಟಲ್ ಲೆತಂಪೋಂಡ ಬನ್ನ ಪುನಲ ಕೊಡ್ಜಾಡ ನಂಗೆ ಹಾಸ್ಪಿಟಲ್ ದೇಗೂನು ಇನ್ನಿಕೆ ಒಂದೇ ಒಂದೇ ರಕ್ಷಣ ಉಂದೇಟೇ ಮುಗಿಯೋಡು ಇನ್ನಿ ಇನ್ನಿಕ ಕುಡ ಉಡುಪಿಡು ಕೊರೋನಾ ಉಪ್ಪರೆ ಬಲ್ಲಿ ಕೊರೋನಾ ದಂದೆ ಉಂತು ಕೊರೋನಾ ಉತ್ತಿ ಲೆಕ್ಕನೆ ಉಡುಪಿಡು ಮೂಲ ಮಲ್ತೊಂದು ಉಪ್ಪಿಂಗಾಲಿ ಕೊರೋನಾ ದಂದೆ ಕೊರೋನಾ ಇಜ್ಜಿ ಮೂಲ ಪ್ರಧಾನ ಕಾರ್ಯದರ್ಶಿಯಾಗಿ ನಾನೊಂದು ಒಂದು ಮನವಿ ಎಲ್ಲ ಉಡುಪಿ ನಾಗರಿಕರಲ್ಲಿ ಮತ್ತು ಎಲ್ಲ ನನ್ನ ಬಂಧು ಮಿತ್ರರಲ್ಲಿ ಸಂಘಟನೆ ಇವತ್ತು ಅವರ ಪರಿವಾರದೊಂದಿಗೆ ನಾವೊಂದು ಮನವಿ ಕೊಟ್ಟಿದ್ದೇವೆ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಕಾಪು ವೃತ್ತ ನಿರೀಕ್ಷಕರಿಗೆ ಹಾಗೂ ಕಾಪು ಠಾಣಾಧಿಕಾರಿಗೆ ಅವರಿಗೆ ಇದರ ಎಲ್ಲರಿಗೂ ಇವತ್ತೊಂದು ಮನವಿ ಕೊಟ್ಟಿದ್ದೇವೆ ನಮ್ಮ ಕೆಲಸ ಇಲ್ಲಿಗೆ ಮುಗಿದಂತೆಲ್ಲ ಇನ್ನು ಉಗ್ರ ಹೋರಾಟ ಇನ್ನು ಮುಂದೆ ಬಾಕಿ ಇದೆ ಎಲ್ಲರೂ ನೆನಪಿಟ್ಟುಕೊಳ್ಳಿ ಇದು ಇವತ್ತಿಗೆ ಮುಗಿದ ವಿಷಯವಲ್ಲ ಅಂತ ಎಲ್ಲ ಉಡುಪಿ ನಾಗರಿಕರು ಎಲ್ಲ ಸಂಘಟನೆ ಯಾವೆಲ್ಲ ಸಂಘಟನೆ ಇದೆ ನಮ್ಮೊಂದಿಗೆ ಕೈ ಜೋಡಿಸಿ ನಾವು ಏಳು ದಿನದ ನಂತರ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೇವೆ ಈ ಏಳು ದಿನದ ಒಳಗೆ ಇವರು ಉನ್ನತ ತನಿಖೆ ಆದೇಶ ಇದ್ದರೆ ನಮ್ಮ ಪ್ರತಿಭಟನೆಯನ್ನು ಖಂಡಿತ ಈ ಮೂಲಕ ಎಲ್ಲರಿಗೂ ನಾನು ತಿಳಿಯಪಡಿಸುತ್ತೇನೆ ಜೈ ಹಿಂದ್.